ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಇವತ್ತಿನ ದಿನ ನಾನು 5ನೇ ತರಗತಿಯ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎನ್ನುವ ಪದ್ಯದ ಸಾರಾಂಶವನ್ನ ನಿಮಗೆ ತಿಳಿಸಿಕೊಡ್ತೀನಿ. ಮಕ್ಕಳೇ, ಈ ಪದ್ಯವನ್ನ ಬರೆದಂತಹ ಕವಿ ಚಂದ್ರಶೇಖರ ಪಾಟೀಲ. ಯಾರು ಮಕ್ಕಳೇ? ಈ ಪದ್ಯವನ್ನ ಬರೆದಂತಹ ಕವಿ ಚಂದ್ರಶೇಖರ ಪಾಟೀಲ. ಮಕ್ಕಳೇ, ನಾನು ಯಾವಾಗಲೂ ಪಾಠ ಮಾಡಬೇಕಾದ್ರೆ ಏನಾದರೂ ಒಂದು ಪೀಠಿಕೆಯನ್ನ ಹಾಕ್ತಾ ಇದ್ದೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ಅಥವಾ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ನಾನು ಈ ಪಾಠದ ಪೀಠಿಕೆಯನ್ನ ನಿಮ್ಗೆ ಹಾಕ್ತಾ ಇದ್ದೆ, ಅಥವಾ ಇಂಟ್ರೊಡಕ್ಷನ್ ಅನ್ನೋದಂತ ಹೇಳ್ತೀವಿ. ಪೀಠಿಕೆ ಅಂದ್ರೆ ಇಂಟ್ರೊಡಕ್ಷನ್, ಆ ಪಾಠಕ್ಕೆ ಸಂಬಂಧಿಸಿದ ಇಂಟ್ರೊಡಕ್ಷನ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೆ. ಇವತ್ತು ನಾನು ಕರ್ನಾಟಕಕ್ಕೆ ಸಂಬಂಧಿಸಿದ ಅಥವಾ ಕನ್ನಡಕ್ಕೆ ಸಂಬಂಧಿಸಿದ ಕೆಲವೊಂದು ಚಲನಚಿತ್ರ ಗೀತೆಗಳನ್ನ ಹಾಡ್ತೀನಿ. ಓಕೆ, ಯಾಕೆ ಮಿಸ್ಸು ಇವತ್ತು ಚಲನಚಿತ್ರಗಳ ಗೀತೆಗಳನ್ನ ಹಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ನಮಗೆ ನೀಡಿರುವಂತಹ ಪದ್ಯ ಯಾವುದು ಮಕ್ಕಳೇ? ಕನ್ನಡಕ್ಕೆ ಸಂಬಂಧಿಸಿದ ಒಂದು ಪದ್ಯ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಯಾವ್ದು ನಿಮ್ಗೆ ತುಂಬಾ ಇಷ್ಟ, ಯಾವ ಹಾಡು ನಿಮ್ಗೆ ಚೆನ್ನಾಗಿ ಗೊತ್ತು? ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಥವಾ ಕನ್ನಡಕ್ಕೆ ಸಂಬಂಧಿಸಿದಂತೆ ಚಲನಚಿತ್ರ ಗೀತೆಗಳನ್ನ ಹೇಳಿ ನೋಡೋಣ. ಓ ವೆರಿ ಗುಡ್. ಯಾವ್ದಾದ್ರು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬೆಟ್ಟಿದರೆ ಏನನ್ ಬಿಟ್ಟಬೇಕು ಕನ್ನಡ ಮಣ್ಣ ಬೆಟ್ಟಬೇಕು, ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಅಲ್ವಾ ಮಕ್ಕಳೇ? ಇನ್ನೊಂದು ಯಾವುದು ಹೇಳಿ ನೋಡೋಣ. ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿಯದು ಅಲ್ವಾ? ಇನ್ನೊಂದು ಯಾವುದು ನೆನ್ಪಿಸ್ಕೊಂಡು ಹೇಳಿ, ನಿಮ್ಗೆ ಇಷ್ಟವಾದ ಹಾಡು. ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿ ನುಡಿಯೋ. ಕೇಳಿದಿರಲ್ಲ, ಹೌದು. ಇಂತಹ ಅನೇಕ ಚಲನಚಿತ್ರ ಗೀತೆಗಳು ನಮ್ಗೆಲ್ರಿಗೂ ತುಂಬಾ ಇಷ್ಟ. ಆ ಹಾಡುಗಳನ್ನ ಕೇಳ್ಬೇಕಾದ್ರೆ ನಮ್ಮ ಮೈ ಜುಮ್ ಅನ್ಬೇಕು, ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಹೆಚ್ಚು ಅಭಿಮಾನ ಮೂಡಬೇಕು ಮಕ್ಕಳೇ. ಇಲ್ಲಿ ಕವಿ ಚಂದ್ರಶೇಖರ ಪಾಟೀಲರವರು ನಮಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಇರಬೇಕು, ಜೊತೆಗೆ ಕನ್ನಡ ನಾಡು ಮತ್ತೆ ನುಡಿಯ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ ಕನ್ನಡ ನಾಡು ಮತ್ತೆ ನುಡಿಯನ್ನ ಸಂರಕ್ಷಣೆ ಮಾಡುವಂಥದ್ದು. ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು, ಕನ್ನಡ ನಾಡನ್ನ ಕಟ್ಟುವಂತಹ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ಮುಂದಾಗಬೇಕು, ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆ ಆಗಬೇಕು. ಹೌದು, ನಮ್ಮ ಕನ್ನಡ ಭಾಷೆ ನಾವೆಲ್ಲರಿಗೂ ಅನ್ನ ಕೊಡುವಂತಹ ಭಾಷೆ ಆಗಬೇಕು. ನಮ್ಮ ಕನ್ನಡ ಭಾಷೆ ನಮ್ಮ ಕರ್ನಾಟಕದ ಆಡಳಿತ ಭಾಷೆಯಾಗಿದೆ, ಅದನ್ನ ಪ್ರೀತಿಸಬೇಕು ಮತ್ತು ಅದರ ರಕ್ಷಣೆಯನ್ನು ಕೂಡ ನಾವು ಮಾಡಬೇಕು. ಬೇರೆ ಭಾಷೆಗಳನ್ನ ನಾವು ಪ್ರೀತಿಸಬಾರ್ದು ಅಂತಿಲ್ಲ, ಅದನ್ನ ಹೆಚ್ಚು ಗೌರವಿಸಬೇಕು, ಎಲ್ಲಾ ಭಾಷೆಗಳನ್ನ ಗೌರವಿಸಬೇಕು ಮಕ್ಕಳೇ. ಆದರೆ ನಮ್ಮ ಕನ್ನಡ ಭಾಷೆಯನ್ನ ನಾವು ಹೆಚ್ಚು ಪ್ರೀತಿಸಬೇಕು, ಕನ್ನಡವನ್ನೇ ನಾವು ಮಾತನಾಡಬೇಕು. ಇದಕ್ಕಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸೋಣ ಅಂತಂದ್ಬಿಟ್ಟು ಕವಿ ಚಂದ್ರಶೇಖರ ಪಾಟೀಲರವರು ನಮಗೆ ಕರೆ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ಪದ್ಯವನ್ನು ನಾನು ಮೊದಲು ಅರ್ಥಬದ್ಧವಾಗಿ ಸ್ವರಬದ್ಧವಾಗಿ ಓದ್ತೀನಿ, ನಂತರ ನೀವು ಕೂಡ ಪಾಠ ಮುಗಿದ ನಂತರ ಕನ್ನಡವನ್ನ ಸ್ಪಷ್ಟವಾಗಿ ಓದುವುದನ್ನ ಅಭ್ಯಾಸ ಮಾಡಬೇಕು ಮಕ್ಕಳೇ. ಎಲ್ಲರೂ ನಿಮ್ಮ ಕನ್ನಡ ಪಠ್ಯ ಪುಸ್ತಕದ ಪುಟದ ಸಂಖ್ಯೆ 83 ತೆರೆಯಿರಿ. ಪದ್ಯ 4, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ಮೇಸರ. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ. ಈಗ ನಾನು ಈ ಪದ್ಯದ ಸಾರಾಂಶವನ್ನ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ನಮ್ಮ ನುಡಿ ಕನ್ನಡ ಕನ್ನಡ ಎಲ್ಲಾ ಕಡೆ ಉಸಿರಬೇಕು. ಉಸಿರು ಅಂತಂದ್ರೆ ಹೇಳಬೇಕು, ಮಾತನಾಡಬೇಕು,
ರಾಜ್ಯದಲ್ಲಿ ಎಲ್ಲೆಲ್ಲೂ ಏನು ಉಸಿರಬೇಕು ಕನ್ನಡ ನುಡಿ ಉಸಿರಬೇಕು ಅಂದ್ರೆ ಕನ್ನಡವನ್ನೇ ಮಾತನಾಡಬೇಕು ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನ್ನು ಅಂದ್ರೆ ಶ್ರೀಮಂತಿಕೆಯ ನಾಡನ್ನ ಕಟ್ಟಲು ನಮ್ಮ ಬರ್ರಿ ನಮ್ಮ ಜೊತೆ ನಮ್ಮ ಸಂಗಡ ಬನ್ನಿ ನಮ್ಮ ಜೊತೆ ಬನ್ನಿ ಅಂತ ಕರೆದಿದ್ದಾರೆ ಹೌದು ನಮ್ಮ ಕನ್ನಡ ರಾಜ್ಯ ಶ್ರೀಮಂತಿಕೆಯ ರಾಜ್ಯ ಹಸಿರು ವನ ಸಿರಿಗಳಿಂದ ಕೂಡಿರುವಂತಹ ಒಂದು ರಾಜ್ಯ ಹಾಗಾಗಿ ಈ ಸಿರಿವಂತ ರಾಜ್ಯವನ್ನ ಸಿರಿನಾಡನ್ನ ಕಟ್ಟುವುದಕ್ಕಾಗಿ ನೀವೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತ ಅಂದ್ಬಿಟ್ಟು ಕವಿ ನಾವೆಲ್ಲರನ್ನ ನಮ್ಮೆಲ್ಲ ಕನ್ನಡಿಗರನ್ನ ಆಹ್ವಾನಿಸುತ್ತಿದ್ದಾರೆ ಮಕ್ಕಳೇ ನಂತರ ಎರಡನೇ ವಾರದಲ್ಲಿ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆ ಗನ್ನ ಎಲ್ಲಾ ಕನ್ನಡಿಗರಿಗೂ ಏನ್ ಬೇಕು ಮಕ್ಕಳೇ ಕೈಯಲ್ಲಿ ಕೆಲಸ ಸಿಗ್ಬೇಕು ಎಲ್ಲರೂ ಕನ್ನಡಿಗರೆಲ್ಲರೂ ಕೆಲಸದಿಂದ ಕೂಡಿರ್ಬೇಕು ಸಾರಿ ಕನ್ನಡಿಗರೆಲ್ಲರೂ ಸತತವಾಗಿ ದುಡಿಮೆ ಮಾಡಬೇಕು ಎಲ್ಲರಿಗೂ ಕೆಲಸ ಸಿಗ್ಬೇಕು ಜೊತೆಗೆ ಬೇಕು ಹೊಟ್ಟೆಗೆ ಅನ್ನ ಅವರ ಹೊಟ್ಟೆ ಯಾವಾಗಲೂ ತುಂಬಿರ್ಬೇಕು ಅಂದ್ರೆ ಎಲ್ಲರೂ ಯಾರು ಹಸಿವಿನಿಂದ ಇರಬಾರದು ಎಲ್ಲರೂ ಸಂತೋಷವಾಗಿ ಸಮೃದ್ಧಿಯಿಂದ ಇರಬೇಕು ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ನಾವೆಲ್ಲರೂ ಅಕ್ಷರಗಳ ಕನ್ನ ಅಂದ್ರೆ ಅಕ್ಷರವನ್ನ ಲೂಟಿ ಮಾಡಿ ಯಾವುದರ ಲೂಟಿ ಮಾಡಬೇಕು ವಸ್ತುಗಳನ್ನ ಕದಿಬಾರದು ಯಾವುದನ್ನ ಕದಿಬೇಕು ನಮಗೆ ಅಕ್ಷರಗಳನ್ನ ಕದಿಯುವುದರ ಮೂಲಕ ಅವುಗಳನ್ನ ಲೂಟಿ ಮಾಡುವುದರ ಮೂಲಕ ನಮ್ಮ ಜ್ಞಾನ ಸಂಪತ್ತನ್ನ ಹೆಚ್ಚಿಸ್ಕೋಬೇಕು ಬರಲಿ ಅರಿವು ಅರಿವು ಅಂತಂದ್ರೆ ತಿಳುವಳಿಕೆ ಜ್ಞಾನ ಅಕ್ಷರಗಳನ್ನ ತಿಳ್ಕೊಂಡು ಕದ್ಕೊಂಡು ಅಥವಾ ಲೂಟಿ ಮಾಡಿಕೊಂಡು ನಾವು ಜ್ಞಾನವನ್ನ ಬೆಳೆಸ್ಕೊಳ್ಳೋಣ ಯಾರು ಕನ್ನಡಿಗರೆಲ್ಲರೂ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಪ್ರತಿಯೊಬ್ಬ ಕನ್ನಡಿಗರೆಲ್ಲರಿಗೂ ಏನ್ ಬೇಕು ಯಾವಾಗ್ಲೂ ಅವರು ಚೆನ್ನಾಗಿ ಬಟ್ಟೆಯನ್ನು ಹಾಕೋಬೇಕು ಹೊಟ್ಟೆ ತುಂಬಾ ಅನ್ನವನ್ನ ತಿನ್ನಬೇಕು ಅವರ ಆಸೆ ನೋಡಿ ಎಷ್ಟು ಚೆನ್ನಾಗಿದೆ ಕವಿಗಳ ಆಸೆ ನೋಡಿ ಅಂದ್ರೆ ಕನ್ನಡಿಗರೆಲ್ಲರೂ ಯಾವುದಕ್ಕೂ ಕೊರತೆ ಇಲ್ಲದ ರೀತಿ ಜೀವನ ಮಾಡಬೇಕು ಮೈಯ ತುಂಬಾ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಅಂದ್ರೆ ಒಂದು ಆಸರೆ ಅಂದ್ರೆ ಆಶ್ರಯ ಬೇಕು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಆಶ್ರಯ ಇರಬೇಕು ಮನೆ ಇರಬೇಕು ಜೊತೆಗೆ ಮೈ ತುಂಬಾ ಬಟ್ಟೆ ಇರಬೇಕು ಭೂಮಿ ತುಂಬಾ ಬಿತ್ತಬೇಕು ನನ್ನ ಬೆಳಕು ನೇಸರ ನಮ್ಮ ಕರ್ನಾಟಕದ ಎಲ್ಲಾ ಕಡೆ ನೇಸರ ಅಂದ್ರೆ ಸೂರ್ಯ ನೇಸರ ಅಂದ್ರೆ ಯಾರು ಮಕ್ಕಳೇ ಸೂರ್ಯ ಈ ಸೂರ್ಯನು ಭೂಮಿ ತುಂಬಾ ನಾವು ಬಿತ್ತೋದಕ್ಕೆ ಅಥವಾ ಉಳುಮೆ ಮಾಡುವುದಕ್ಕೆ ಅಥವಾ ಬೀಜಗಳನ್ನ ಹಾಕೋದಕ್ಕೆ ಯಾರ ಸಹಾಯ ಬೇಕು ನಮಗೆ ಸೂರ್ಯನ ಬೆಳಕಿನ ಆಸರೆ ಬೇಕು ಹಾಗಾಗಿ ಮೈಯ ತುಂಬಾ ಬಟ್ಟೆ ಬೇಕು ನೆತ್ತಿಗೊಂದು ಆಸರೆ ಬೇಕು ಭೂಮಿ ತುಂಬಾ ನಾವೆಲ್ಲರೂ ಬಿತ್ತಬೇಕು ತನ್ನ ಬೆಳಕನ್ನ ಈ ನೇಸರ ಏನ್ ಮಾಡ್ಬೇಕು ಮಕ್ಕಳೇ ತನ್ನ ಬೆಳಕನ್ನ ಈ ಭೂಮಿಯ ತುಂಬಾ ನೇಸರ ಸೂರ್ಯನು ನೀಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಂತರ ತಲೆಯ ತುಂಬಾ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ನಮ್ಮ ತಲೆಯ ತುಂಬಾ ಬೆಂಕಿ ಏನಪ್ಪಾ ಇದು ಬೆಂಕಿ ಅಂತ ಇದಾರಲ್ಲ ಯಾವುದರ ಬೆಂಕಿ ಅಂತಂದ್ರೆ ಜ್ಞಾನದ ಬೆಂಕಿ ಅಥವಾ ಜ್ಞಾನದ ದೀಪ ನಮ್ಮ ತಲೆಯ ತುಂಬಾ ತುಂಬ್ಕೋಬೇಕು ಯಾರು ತುಂಬಾ ಜ್ಞಾನಿಗಳಾಗಿರ್ತಾರೋ ಅವರ ಕಣ್ಗಳನ್ನ ಅಥವಾ ಅದು ಕಣ್ಗಳು ಅಂತಂದ್ರೆ ಏನು ಕಣ್ಣುಗಳು ಕಣ್ಣುಗಳನ್ನ ನೋಡಿದ ತಕ್ಷಣ ಇವನು ಜ್ಞಾನಿ ಅಂತ ಗೊತ್ತಾಗುತ್ತೆ ಅವನ ಕಣ್ಗಳಲ್ಲಿ ಒಂದು ಮಿಂಚಿರುತ್ತೆ ಹಾಗಾಗಿ ಈ ತಲೆಯ ತುಂಬಾ ಜ್ಞಾನವೆಂಬ ದೀಪವನ್ನ ತುಂಬಿಕೊಂಡು ಅವನ ನಮ್ಮ ಕನ್ನಡಿಗರೆಲ್ಲರ ಕಣ್ಣುಗಳು ಮಿಂಚಬೇಕಂತೆ ಅದರ ಜೊತೆ ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಹುಣ್ಣಿಮೆ ಬಂದಾಗ ಚಂದ್ರನ ಬೆಳದಿಂಗಳು ಎಲ್ಲಾ ಕಡೆ ಹಾಲಿನಂತೆ ಹರಡುವ ಹಾಗೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಪ್ರೀತಿಯು ತುಳುಕಬೇಕು ನೋಡಿ ಎಷ್ಟು ಚೆನ್ನಾಗಿ ಅವರ ಆಸೆ ಮತ್ತು ಆಶಯ ನಮ್ಮ ಚಂದ್ರಶೇಖರ ಪಾಟೀಲ್ ಅವರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಪ್ರೀತಿಯ ಬೆಳದಿಂಗಳು ಉಕ್ಕಿ ಹರಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಂತರದ ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಂಥ ನಾಡನ್ನ ಕಟ್ಟಬೇಕು ಮಕ್ಕಳೇ ಎಲ್ಲೆಲ್ಲೂ ಉಸಿರಬೇಕು ಕನ್ನಡ ನಮ್ಮ ಉಸಿರು ಕೂಡ ಕನ್ನಡ ಆಗಿರ್ಬೇಕು
ಯಾವಾಗಲೂ ನಾವು ಕನ್ನಡವನ್ನೇ ಮಾತನಾಡುವಂತಹ ನಾಡನ್ನು ಕಟ್ಟುವುದಕ್ಕಾಗಿ, ಸಿರಿನಾಡನ್ನು ಕಟ್ಟುವುದಕ್ಕಾಗಿ, ಕೈ ತುಂಬ ಕೆಲಸ ಇರುವಂತಹ ನಾಡನ್ನು ಕಟ್ಟುವುದಕ್ಕಾಗಿ, ಮತ್ತೆ ಬೆಂಕಿಯನ್ನ, ಯಾವುದರ ಬೆಂಕಿ, ಜ್ಞಾನದ ಬೆಂಕಿಯನ್ನ ತುಂಬಿಕೊಂಡು ಪ್ರತಿಯೊಬ್ಬ ಕನ್ನಡಿಗನ ಕಣ್ಗಳು ಮಿಂಚುವಂತಹ ನಾಡನ್ನ ಕಟ್ಟುವುದಕ್ಕಾಗಿ ನೀವೆಲ್ಲರೂ ಬನ್ನಿ, ನಮ್ಮ ಸಂಗಡ ನನ್ನ ಜೊತೆ ಬನ್ನಿ ಅಂತ ಕರೀತಾ ಇದ್ದಾರೆ. ಎಲ್ಲೆಲ್ಲೂ ಮೊಳಗಬೇಕು, ಮೊಳಗಬೇಕು, ಜೈಕಾರ ಹಾಕಬೇಕು. ಏನಂತ, ಕನ್ನಡ ಕನ್ನಡ, ನಮ್ಮ ಕರ್ನಾಟಕದ ರಾಜ್ಯದೆಲ್ಲೆಡೆ ಕನ್ನಡ ಕನ್ನಡ ಅನ್ನುವ ಧ್ವನಿ ಮೊಳಗಬೇಕು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಎಲ್ಲರೂ ಪ್ರತಿಯೊಬ್ಬರೂ ಇಡೀ ಕರ್ನಾಟಕದಾದ್ಯಂತ ಕೇವಲ ಕನ್ನಡದ ಧ್ವನಿ ಮಾತ್ರ ಕೇಳಿಸಬೇಕು. ಇದಕ್ಕಾಗಿ ನಾವೆಲ್ಲರೂ ಹೋರಾಡೋಣ. ಬನ್ನಿ ಕನ್ನಡ ಕನ್ನಡ, ಬನ್ನಿ ನಮ್ಮ, ಬರ್ರಿ ನಮ್ಮ ಸಂಗಡ ಅಂತ ಕರೀತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ ಮಕ್ಕಳ ಪದ್ಯ? ಈ ಪದ್ಯದ ಸಾರಾಂಶ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವ.